बसवं भक्ति के मूलम बसवं कालंगे कालननुपमशीलम बसवं जंगमलोलम बसवारक्षिपुदिन्न संघन बसवं ओम शांति शांति शांति। बसव टीवी वीक्षक बंधु वैद्यश्री अनंत कोटि शरण शरणार्थी तमेलू बसव योग आरोग्य बेकिनय संस्कृत कार्यक्रम के स्वागत आत्मीय सुस्वागत। इवत्तिन कार्यक्रम भाला मुख्यवागि रक्तहीनतेय समस्येगागि नानु निमगे ओंदु सुसंस्कृतवागिरतक्कंत ओंदु सुसज्जितवागिरतक्कंत ओंदु सर्व सरळवागिरतक्कंत योग विधानवन्न हेळिकोडलिद्देने। मोदलनेयदागि इत्तीचेगे नम्म देशदल्लि ई ओंदु हिमोग्लोबिन समस्ये जास्ति बर्तिदे, रक्तद कोरते, रक्तहीनते ಅಂದರೆ ಇದು ರಕ್ತಹೀನತೆ ಯಾಕೆ ಬರ್ತದೆ ಅಂತಕ್ಕಂಥದ್ದು ಮೊದಲು ನಾವು ನೋಡ್ಕೋಬೇಕು. ರಕ್ತ ಎಲ್ಲಾಗುತ್ತೆ, ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಬೋನ್ ಮ್ಯಾರೋ, ಆ ಬೋನ್ ಮ್ಯಾರೋದಲ್ಲಿ ಒಂದು ಹಾರ್ಮೋನ್ ಬೇಕಾಗುತ್ತೆ, ಎರೆಥ್ರೋಪಾಯಿಟಿನ್ ಅಂತ ಕರೀತಾರೆ ಅದಕ್ಕೆ. ಎರೆಥ್ರೋಪಾಯಿಟಿನ್ ಅಂತಕ್ಕಂಥ ಒಂದು ಹಾರ್ಮೋನು ಕಿಡ್ನಿಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆ ಹಾರ್ಮೋನು ನಮ್ಮ ಈ ಒಂದು ಬೋನ್ ಮ್ಯಾರೋನ ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿಂದ ಆಕ್ಸಿಜನನ್ನು ಬಳಸ್ಕೊಂಡು ಅದೇನಾಗುತ್ತೆ, ಹಿಮೋಗ್ಲೋಬಿನನ್ನು ಉತ್ಪತ್ತಿ ಮಾಡ್ತದೆ. ಹೀಗೆ ಉತ್ಪತ್ತಿ ಆಗ್ತಕ್ಕಂಥ ಹಿಮೋಗ್ಲೋಬಿನ್ ಏನಾಗ್ತದೆ, ನಮ್ಮ ಶರೀರದ ತುಂಬೆಲ್ಲ ರಕ್ತ, ರಸ, ಮಾಂಸ, ಅಸ್ಥಿ, ಮಜ್ಜ, ವೀರ್ಯ, ಅರ್ಥ ಆಯ್ತಾ, ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬ ಸಹಾಯಕಾರಿಯಾಗಿ ಈ ಒಂದು ಹಿಮೋಗ್ಲೋಬಿನ್ ಏನು ಮಾಡ್ತದೆ, ಸಹಾಯ ಮಾಡ್ತದೆ. ಅಂದರೆ ರಕ್ತ ಸಂಚಾರವಿದ್ದಲ್ಲಿ ಮಾತ್ರ ಸಪ್ತಧಾತುಗಳ ಕ್ಷಯವಾಗದೇ ಇರತಕ್ಕಂಥ ರೀತಿಯಲ್ಲಿ ಅವೇನಾಗ್ತವೆ, ಗಟ್ಟಿಯಾಗಿರ್ತವೆ. ಇಲ್ಲಾಂದರೆ ನಮ್ಮಲ್ಲಿ ರಕ್ತದ ಕೊರತೆ ಇದ್ದಾಗ ಎಲ್ಲವೂ ಕ್ಷಯವಾಗ್ತಾ ಬರ್ತವೆ. ಈ ಹಿಮೋಗ್ಲೋಬಿನ್ ಕೊರತೆ ಇದ್ದಾಗ ಏನಾಗ್ತದೆ, ಶರೀರದೊಳಗಡೆ ಶಕ್ತಿಹೀನತೆ ಉಂಟಾಗ್ತದೆ, ಬಹಳ ದುರ್ಬಲತೆ ಉಂಟಾಗ್ತದೆ. ಹಾಗಾಗಿ ನಾವು ಮೊದಲು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಂದರೆ, ನಮಗೆ ರಕ್ತದ ಕೊರತೆ ಆಗಿದೆ ಅಂತೇಳಿದರೆ ನಾವು ಬೋನ್ ಮ್ಯಾರೋದಲ್ಲಿರ್ತಕ್ಕಂಥ ಸೆಲ್ಗಳನ್ನು, ಬೋನ್ ಮ್ಯಾರೋದಲ್ಲಿರ್ತಕ್ಕಂಥ ಬೋನ್ ಮ್ಯಾರೋ ಸೆಲ್ಗಳನ್ನು ಆಕ್ಟಿವೇಟ್ ಮಾಡ್ಕೋಬೇಕು. ಅದರ ಜೊತೆಗೆ ಎಂಥ್ರೋಪಾಲಿಟಿನ್ ಅಂತಕ್ಕಂಥ ಈ ಒಂದು ಹಾರ್ಮೋನ್ ಇದೆಯಲ್ಲ, ಇದನ್ನು ನಾವೇನು ಮಾಡಬೇಕು, ಸರಿಯಾಗಿ ಕಿಡ್ನಿ ಚೆನ್ನಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಅದನ್ನು ಸರಿಯಾಗಿ ಇಟ್ಕೊಳ್ತಕ್ಕಂಥ ಎಂಥ್ರೋಪಾಯಿಟಿನ್ ಅಂತಕ್ಕಂಥ ಹಾರ್ಮೋನ್ ಹೆಸರು, ಅದನ್ನು ನಾವೇನು ಮಾಡಬೇಕು, ಕಿಡ್ನಿಯಲ್ಲಿ ಅದನ್ನು ರೆಗ್ಯುಲೇಟ್ ಮಾಡ್ತಾ ಇರಬೇಕು. ಅದನ್ನು ಕರೆಕ್ಟಾಗಿ ಡಿಸ್ಚಾರ್ಜ್ ಆಗೋ ಥರ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನೇನು ಮಾಡಬೇಕಂದ್ರೆ ಆ್ಯಕ್ಟಿವೇಟ್ ಆಗಿ ಇಟ್ಕೋಬೇಕು. ಅದರ ಜೊತೆಗೆ ನಾವೇನು ಮಾಡಬೇಕಂದ್ರೆ ಈ ಹಿಮೋಗ್ಲೋಬಿನ್ ರೆಡಿ ಆಗಲಿಕ್ಕೆ ಒಂದು ಕಿಡ್ನಿಯ ಕಾರ್ಯಕ್ಷಮತೆ ಚೆನ್ನಾಗಿರಬೇಕು, ಬೋನ್ ಮ್ಯಾರೋ ಸರಿಯಾಗಿ ಏನಾಗಿರಬೇಕು, ಕ್ರಿಯೇಟ್ ಆಗಿರಬೇಕು. ಅದರ ಜೊತೆಗೆ ನಮ್ಮ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಕೂಡ ಡೆವಲಪ್ ಆಗಿರಬೇಕು. ಹಾಗಿದ್ರೆ ಇವೆಲ್ಲವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಾವು ಯಾವ ಆಸನ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಹಂತ ಹಂತವಾಗಿ ಕೊಡ್ತಾ ಹೋಗ್ತೀನಿ. ಹಾಗಿದರೆ ಮೊದಲನೇದಾಗಿ ಈ ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ಗೆ ನಾವು ಯಾವ ಆಸನ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡಿ. ಮೊದಲು ನೇರವಾಗಿ ಕುತ್ಕೋಬೇಕು, ಈಗ ನಿಧಾನವಾಗಿ ಎರಡು ಕೈನ ಮೇಲೆತ್ತಬೇಕು, ನೇರವಾಗಿ ಎದ್ದು ನಿಂತ್ಕೋಬೇಕು. ಈಗೇನು ಮಾಡಬೇಕಂದ್ರೆ ಮೊದಲನೇದಾಗಿ ನಾವು ನಮ್ಮ ಜಾಯಿಂಟ್ಗಳನ್ನ ಸ್ವಲ್ಪ ಸೆಟ್ಲ್ ಮಾಡ್ಕೋಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು. ಇದಾದಮೇಲೆ ಆ್ಯಂಟಿ ಕ್ಲಾಕ್ ವೈಸ್, ಒಂದು, ಎರಡು, ಮೂರು, ನಾಲ್ಕು, ಐದು. ಹೀಗೆ ನಮ್ಮ ಕತ್ತನ್ನು ತಿರುಗಿಸ್ಕೊಳ್ತಾ ಹೋದರೆ ಏನಾಗುತ್ತೆ, ನಮ್ಮ ಬ್ರೈನ್ ಏನಾಗುತ್ತೆ, ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಯಾವಾಗ ಬ್ರೈನ್ ಆ್ಯಕ್ಟಿವ್ ಆಗಿರ್ತದೆ ಆವಾಗ ನಮಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಸಜೆಷನನ್ನು ಮತ್ತು ಅದರ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಎನರ್ಜಿ ನಮ್ಮ ಶರೀರದೊಳಗಡೆ ಸೃಷ್ಟಿಯಾಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ನಾವು ಹೊರಗಡೆಯಿಂದ ಏನಾದರೂ ತಗೋಬೇಕಾಗುತ್ತೆ. ಅದಕ್ಕೆ
ನಮ್ಮ ಬ್ರೈನ್ ಶಾರ್ಪ್ನೆಸ್ ಇರಬೇಕು. ನಮ್ಮ ಬ್ರೈನ್ ಏನಾಗಿರಬೇಕು, ತುಂಬ ಬಲಿಷ್ಠವಾಗಿರಬೇಕು. ಅಂದಾಗ ಏನಾಗ್ತದೆ, ನಮ್ಮ ಶರೀರದೊಳಗಡೆ ಉಂಟಾಗಿರ್ತಕ್ಕಂಥ ಆ ಸಮಸ್ಯೆಗೆ ಶರೀರದ ಒಳಗಡೆ ಪರಿಹಾರ ಸೂತ್ರ ಒದಗ್ತಾ ಬರ್ತದೆ. ಹಾಗಾಗಿ ಮೊದಲು ಯಾವುದೇ ಯೋಗಾಸನ ಮಾಡೋಂಗಿರಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗೆ ಯೋಗವನ್ನು ಪ್ರಾರಂಭ ಮಾಡೋಂಗಿರಲಿ, ಮೊದಲು ನಮ್ಮ ಕತ್ತನ್ನು ರೊಟೇಷನ್ ಮಾಡ್ಕೊಳ್ತಾ ಹೋಗ್ಬೇಕು. ಅಂದರೆ ಏನಾಗುತ್ತೆ, ನಮ್ಮ ಬ್ರೈನ್ ಏನಾಗುತ್ತೆ, ರಿಲ್ಯಾಕ್ಸ್ ಆಗ್ತಾ ಬರ್ತದೆ. ಬ್ರೈನನ್ನು ರಿಲ್ಯಾಕ್ಸ್ ಆಗಿಟ್ಕೊಂಡು ನಾವು ಯೋಗ ಮಾಡಿದ್ರೆ ಅದೇನಾಗ್ತದೆ, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಅದು ಸುಮ್ಮನೆ ಒಂದು ಎಕ್ಸಸೈಸ್ ಆಗಿ ನಮ್ಮ ಶರೀರಕ್ಕೆ ವೇದನೆಯನ್ನು ನೋವನ್ನು ಕೊಡ್ತದೆ ಹೊರತು ಅದರಿಂದ ಯಾವ ಒಂದು ಲಾಭನೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಮುಖ್ಯವಾಗಿ ಯಾವುದೇ ಒಂದು ಆಸನವನ್ನು ಶುರು ಮಾಡೋದಕ್ಕಿಂತ ಮೊದಲು ಕೆಲವೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡಿಕೊಳ್ಳಬೇಕು. ಇವೆಲ್ಲ ಜಾಯಿಂಟ್ಸ್ ಮತ್ತು ನಾವು ಗ್ಲ್ಯಾಂಡ್ಸನ್ನು ನಾವು ಸಡಿಲಿಸ್ಕೋಬೇಕು. ಹೀಗೆ ಮಾಡ್ತಾ ಹೋದರೆ ಏನಾಗುತ್ತೆ, ನಾವು ಯಾವುದನ್ನು ಅಭ್ಯಾಸ ಮಾಡ್ತೇವಲ್ಲ ಆಸನ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾದ ರೀತಿಯಲ್ಲಿ ನಮಗೆ ಸಿದ್ಧಿ ಆಗ್ತಾ ಹೋಗುತ್ತೆ. ಹೀಗೆ ಮಾಡ್ತಾ ಹೋಗ್ಬೇಕು. ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ಕೆಳಗೆ, ಇದಾದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಹೀಗೆ. ಇದಾದಮೇಲೆ ಏನು ಮಾಡಬೇಕು, ನಿಧಾನವಾಗಿ ನಿಮ್ಮ ಎರಡು ಕಾಲುಗಳನ್ನು ಅಗಲ ಮಾಡ್ಕೋಬೇಕು, ಎರಡು ಕೈಗಳನ್ನ ಅಗಲ ಮಾಡ್ಕೋಬೇಕು. ನಿಧಾನವಾಗಿ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಉಸಿರು ಬಿಡಬೇಕು. ಹೀಗೆ ಟ್ವಿಸ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ, ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ರೇನಾಲ್ ಫಂಕ್ಷನ್ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ರೇನಾಲ್ ಅಂದರೆ ಮೂತ್ರಪಿಂಡದ ಕಾರ್ಯಕ್ಷಮತೆ ಜಾಗೃತವಾಗುತ್ತೆ. ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ಆ ಎರಥ್ರೋಪೊಯಿಟಿನ್ ಹಾರ್ಮೋನ್ ಏನು ಮಾಡ್ತದೆ, ನಮ್ಮ ಬೋನ್ ಮ್ಯಾರೋನ ಸ್ಟಿಮ್ಯುಲೇಟ್ ಮಾಡ್ತದೆ. ಹೀಗೆ ಮಾಡ್ತಾ ಹೋದಂಗೆ ಏನಾಗುತ್ತೆ, ನಮ್ಮ ಇಡೀ ಕಟಿ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಬ್ಲಾಕೇಜ್ಗಳು ಓಪನ್ ಅಪ್ ಆಗ್ತಾ ಹೋಗ್ತವೆ. ಅದರ ಜೊತೆಗೆ ನಮ್ಮ ಲಂಗ್ಸ್ ಕ್ಲೀನಾಗಿ ನಮ್ಮ ಬ್ರೀದ್ ಲೆವೆಲ್ ಏನಾಗುತ್ತೆ, ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಬ್ರೀದ್ ಲೆವೆಲ್ ಪರ್ಫೆಕ್ಟ್ ಆಗುತ್ತೆ, ಆಕ್ಸಿಜನ್ ಯಾವಾಗ ರಿಚ್ ಇರ್ತದೆ ಶರೀರದ ಒಳಗಡೆ, ಆವಾಗ ಬೋನ್ ಮ್ಯಾರೋದಲ್ಲಿ ಏನಾಗುತ್ತೆ, ಹಿಮೋಗ್ಲೋಬಿನ್ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ, ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ. ನಾವೇನೇ ತಿಂದರೂ ಕೂಡ, ನೀವು ಯಾವುದೇ ಆಹಾರ ತಿನ್ನಿ, ಶರೀರದ ಒಳಗಡೆ ಹಿಮೋಗ್ಲೋಬಿನ್ ಸೃಷ್ಟಿ ಆಗಬೇಕಂದ್ರೆ ಆಕ್ಸಿಜನ್ ಬೇಕೇ ಬೇಕು. ಅದು ಸರಿಯಾದ ರೀತಿಯಲ್ಲಿ ಇಲ್ಲ, ಆಕ್ಸಿಜನ್ ಕೊರತೆ ಇತ್ತು, ನೀವು ಎಷ್ಟೇ ತಿಂದರೂ ಎಷ್ಟೇ ಟಾನಿಕ್ ಕುಡಿದ್ರು ಕೂಡ ನಿಮ್ಮ ಹಿಮೋಗ್ಲೋಬಿನ್ ಸರಿಯಾಗಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಈ ರೀತಿ ಬ್ರೀದಿಂಗ್ ಸೂಕ್ಷ್ಮ ಆಸನಗಳನ್ನು ಮಾಡಿದರೆ, ಶ್ವಾಸ ಪ್ರಶ್ವಾಸದ ಸೂಕ್ಷ್ಮ ಆಸನಗಳನ್ನು ಮಾಡಿದ್ರೆ ಏನಾಗ್ತದೆ, ನಮ್ಮ ಶರೀರ ಭಾಳ ಅಂದರೆ ಭಾಳ ಎನರ್ಜೆಟಿಕ್ ಆಗಿ ಮತ್ತು ಆಕ್ಸಿಜನೆಟಿಕ್ ಆಗಿ ಏನಾಗ್ತದೆ, ಆ್ಯಕ್ಟಿವ್ ಆಗ್ತಾ ಹೋಗ್ತದೆ. ನಮ್ಮ ಬಾಡಿ ಏನಾಗಬೇಕು, ಆಕ್ಸಿಜನೆಟಿಕ್ ಆಗಬೇಕು. ಡಿಆಕ್ಸಿಜನೆಟಿಕ್ ಆಯಿತು ಅಂತಂದರೆ ಯಾವ ಡಿಸೀಸು ಕೂಡ ನಮ್ಮಲ್ಲಿ ಕ್ಯೂರ್ ಆಗಲ್ಲ. ಆಕ್ಸಿಜನೆಟಿಕ್ ಮಾಡಬೇಕಂದ್ರೆ ನಮ್ಮ ಬಾಡಿಯಲ್ಲಿ ಏನು ಮಾಡಬೇಕು, ಬ್ರೀದಿಂಗ್ ಆಸನ ಜಾಸ್ತಿ ಮಾಡಬಹುದು ಹೋಗಬೇಕು. ಅದರ ಜೊತೆಗೆ ನಾವೇನು ಮಾಡಬೇಕು, ನೆಕ್ಸ್ಟು ಇನ್ನೊಂದು ಆಸನ ಮಾಡಬೇಕಾಗುತ್ತೆ. ಆ ಆಸನದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಈಗ ಬಹಳ ಮುಖ್ಯವಾಗಿ ನಮ್ಮ ದೇಹ ಪಾರ್ಶ್ವಭಾಗದಲ್ಲಿ ಹೆಚ್ಚು ಸ್ಟ್ರೆಚಿಂಗನ್ನು ಏನು ಮಾಡಬೇಕು, ಹೊಂದಬೇಕು. ಅದರ ಜೊತೆಗೆ ಬಾಡಿಯಲ್ಲಿರ್ತಕ್ಕಂಥ ಶ್ವಾಸಕೋಶಗಳು ಕಂಪ್ಲೀಟಾಗಿ ಆ್ಯಕ್ಟಿವ್ ಆಗಿರಬೇಕು. ಲಂಗ್ಸ್ ಆ್ಯಕ್ಟಿವ್ ಆಗಿದ್ದಾಗ ಮಾತ್ರ ಲಂಗ್ಸಲ್ಲಿರ್ತಕ್ಕಂಥ ಬ್ರಾಂಚಸ್ಗಳಲ್ಲಿ ಹೆಚ್ಚು 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 ನಾವು ಆಕ್ಸಿಜನ್ ಫ್ಲೋ ಮಾಡಿದಾಗ ಮಾತ್ರ ನಾವು ಹಿಮೋಗ್ಲೋಬಿನನ್ನು ಇನ್ಕ್ರೀಸ್ ಮಾಡ್ಬೋದೇ ಹೊರತು, ಅದರ ಹೊರತು ಏನು ನಾವು ತಿಂದರೂ ಕೂಡ ನಮ್ಮ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಆಕ್ಸಿಜನ್ನ ಜಾಸ್ತಿ ಲಂಗ್ಸಲ್ಲಿ ಫ್ಲೋ ಮಾಡೋದು ಹೇಗೆ, ಆಕ್ಸಿಜನ್ ಲೆವೆಲನ್ನು ಹೆಚ್ಚು ಮಾಡೋದು ಹೇಗೆ, ಹಾಗಿದ್ರೆ ನಮ್ಮ ಲಂಗ್ಸ್ಗೆ ಎಷ್ಟು ಕೆಪಾಸಿಟಿ ಇದೆ, ನಮ್ಮ ಲಂಗ್ಸ್ಗೆ 4.6 ಲೀಟ್ರ್ ಕೆಪಾಸಿಟಿ ಇದೆ.
ನಾಲ್ಕೂವರೆ ಲೀಟ್ರಿಗಿಂತ 100 ml ಜಾಸ್ತಿ ತಗೊಳ್ತಕ್ಕಂಥ ಉಸಿರು ಕೆಪಾಸಿಟಿ ಇರೋದು ನಮ್ಮ ಲಂಗ್ಸು. ಆದರೆ ನಾವು ಅಷ್ಟು ತಗೊಳ್ತಾ ಇಲ್ಲ ಉಸಿರನ್ನು. 60,000 ಬ್ರ್ಯಾಂಚ್ಸ್ ಇದ್ದಾವೆ, 7 crores ಅಲ್ಯೂಲಾ ಶ್ವಾಸಕೋಶದ ಒಳಗಡೆ ಇದ್ದಾವೆ, ಅವೆಲ್ಲವನ್ನು ನಾವು ಪ್ಯೂರ್ ಮಾಡ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಏನಾಗ್ತದೆ, ನಮ್ಮ ಲಂಗ್ಸು ಶ್ವಾಸರಹಿತವಾಗಿರ್ತಕ್ಕಂಥ ಉಸಿರುರಹಿತವಾಗಿರ್ತಕ್ಕಂಥ ಆಕ್ಸಿಜನ್ ಇಲ್ಲದೇ ಇರತಕ್ಕಂಥ ಒಂದು ಬರಡು ಭೂಮಿ ಆಗ್ತಾ ಇದೆ. ಯಾವಾಗ ಅದು ಬರಡು ಆಗಿರ್ತದೆ ಅವಾಗೇನಾಗ್ತದೆ, ನಮ್ಮ ಶರೀರದಲ್ಲಿ ಆಕ್ಸಿಜನ್ ಕೊರತೆಯಾಗಿ ನಾವು ಏನೇ ತಿನ್ನಲಿ, ನೀವು ಯಾವುದೇ ಔಷಧಿ ತೊಗೊಳ್ಳಿ, ಟಾನಿಕ್ ತೊಗೊಳ್ಳಿ, ನಿಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಟೆನ್ಷನ್ ಬಿಟ್ಟರೆ ಮಾತ್ರ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ ಅಂತ ಹೇಳೋದು. ಟೆನ್ಷನ್ಲಿದ್ದಾಗ ಏನಾಗುತ್ತೆ, ನಿಮ್ಮ ಬ್ರೆತ್ ಸ್ಪೀಡ್ ಇರ್ತದೆ. ಬ್ರೆತ್ ಸ್ಪೀಡ್ ಇತ್ತಂತೇಳಿದ್ರೆ ಹಿಮೋಗ್ಲೋಬಿನ್ ಬೋನ್ ಮ್ಯಾರೋದಲ್ಲಿ ಜನರೇಟೇ ಆಗಲ್ಲ. ಅರ್ಥ ಆಯ್ತಾ? ನಿಮ್ಮ ಶರೀರದಲ್ಲಿ ಆ ಒಂದು ಸ್ಟ್ರೆಸ್ಸು ಟೆನ್ಷನ್ನು ಅಂತಕ್ಕಂಥದ್ದು ಏನು ಮಾಡ್ತದಂದರೆ, ನಿಮ್ಮ ಬ್ರೆತ್ ಲೆವೆಲನ್ನು ಜಾಸ್ತಿ ಮಾಡಿ ಬಾಡಿಯಲ್ಲಿರ್ತಕ್ಕಂಥ ಆಕ್ಸಿಜನನ್ನು ಏನು ಮಾಡ್ತದೆ, ಕ್ಷೀಣಿಸ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ನೀವು ಈ ಒಂದು ಬಾಡಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಲೆವೆಲನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಯಾವ ಆಸನ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಬೇಕು. ಅದಕ್ಕೋಸ್ಕರನೇ ನೀವೇನು ಮಾಡಬೇಕೀಗ, ನೆಕ್ಸ್ಟ್ ಆಸನ ಯಾವುದಂತೇಳಿದ್ರೆ, ಬಾಡಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಲೆವೆಲನ್ನು ಜಾಸ್ತಿ ಮಾಡಲಿಕ್ಕೆ ಇರ್ತಕ್ಕಂಥ ಆಸನ, ಎರಡು ಕೈ ಅಗಲ ಮಾಡ್ಕೊಳ್ಳಿ. ಅದಕ್ಕೆ ಏನು ಹೇಳ್ತಾರೆ ಅಂತೇಳಿದ್ರೆ, ಅದಕ್ಕೆ ಪರಿವೃತ್ತ ಪಾರ್ಶ್ವ ಕೋನಾಸನ ಅಂತ ಕರೀತಾರೆ. ಪರಿವೃತ್ತ ಪಾರ್ಶ್ವ ಕೋನಾಸನವನ್ನು ಸರಿಯಾಗಿ ಬ್ರೆತ್ ಮೂಲಕ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಏನಾಗ್ತದೆ, ನಮ್ಮ ಕಿಡ್ನಿನೂ ಕೂಡ ಕಿಡ್ನಿ ಫಂಕ್ಷನ್ ಕೂಡ ಏನಾಗ್ತದೆ, ಆ್ಯಕ್ಟಿವ್ ಆಗುತ್ತೆ. ಅದರ ಜೊತೆಗೆ ಆಕ್ಸಿಜನ್ ಲೆವೆಲು ಕೂಡ ಚೆನ್ನಾಗಿರ್ತದೆ. ಅದಕ್ಕೆ ಅದನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡಿ. ಇದು ಹಿಮೋಗ್ಲೋಬಿನ್ಗೆ ಬಹಳ ಇಂಪಾರ್ಟೆಂಟ್, ಹಿಮೋಗ್ಲೋಬಿನ್ ಕೊರತೆ ಇರತಕ್ಕಂಥವ್ರಿಗೆ. ಅದ್ರ ಜೊತೆಗೆ ನಿಮ್ಮ ಕಿಡ್ನಿನೂ ಕೂಡ ಚೆನ್ನಾಗಿರ್ತದೆ. ಅದನ್ನು ಹೇಗೆ ಮಾಡೋದು, ಎಡಗಲನ್ನು ಎಡಗಡೆ ಜರುಗಿಸ್ಬೇಕು. ಈ ಆಸನಕ್ಕೆ ಪೂರ್ವ ಸಿದ್ಧತೆಯಾಗಿ ಕೆಲವೊಂದಿಷ್ಟು ನಾವೇನು ಮಾಡಬೇಕು, ಪ್ರಿಪ್ರೇಷನ್ ಮಾಡ್ಕೋಬೇಕು. ಹೇಗೆ, ಹೀಗೆ ಹೀಗೆ ಮಾಡ್ತಾ ಹೋಗೋದು. ಪ್ರತಿಯೊಂದು ಆಸನನೂ ಕೂಡ ಪರ್ಫೆಕ್ಟಾಗಿ ಬರಬೇಕಂದ್ರೆ ಅದರದೇ ಆಗಿರ್ತಕ್ಕಂಥ ಪೂರ್ವ ಸಿದ್ಧತೆಗಳಿದ್ದಾವೆ. ಅದನ್ನು ಮಾಡಿಕೊಂಡ್ರೆ ಮಾತ್ರ ಆ ಆಸನವನ್ನು ನಾವು ಮಾಡಲಿಕ್ಕಾಗೋದಿಲ್ಲ. ಅಂದರೆ ಆಸನ ಪರ್ಫೆಕ್ಟಾಗಿ ಆಗದೆ ನಾವೇನೇ ಮಾಡಿದರೂ ಕೂಡ ಅದು ವೇಸ್ಟ್ ಆಗ್ತಾ ಹೋಗ್ತದೆ. ಹಾಗೆ ಹೀಗೆ ಮಾಡ್ತಾ ಹೋಗಬೇಕು. ಹೀಗೊಂದು 10 ಸರಿ ಮಾಡಿದ್ಮೇಲೆ ಏನು ಮಾಡೋದು, ನಿಧಾನವಾಗಿ ಎರಡು ಕೈ ಅಗಲ ಮಾಡ್ಕೊಳ್ಳೋದು. ನಿಧಾನವಾಗಿ ನಿಮ್ಮ ಎಡಗಾಲನ್ನು ಬೆಂಡ್ ಮಾಡಿಕೊಂಡು ನಿಮ್ಮ ಬಲಗೈಯನ್ನು ಎಡಗಾಲಿನ ಹೊರಗಡೆ ಹಾಕಬೇಕು. ನಿಧಾನವಾಗಿ ಎಡಗೈನ ಮೇಲೆತ್ತಬೇಕು. ವಾಪಸ್ ಬರಬೇಕು. ಕಮ್ ಅಪ್. ಇದು ಹಿಮೋಗ್ಲೋಬಿನ್ ಉತ್ಪತ್ತಿ ಆಗಲಿಕ್ಕೆ ನಮ್ಮ ಕಿಡ್ನಿಯಲ್ಲಿರ್ತಕ್ಕಂಥ ಎಂಥ್ರೋಪಾಯಿಟಿನ್ ಹಾರ್ಮೋನನ್ನ ಏನು ಮಾಡ್ತದೆ, ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ತದೆ. ಆ ಹಾರ್ಮೋನ್ ಏನಾಗ್ತದೆ, ಕಿಡ್ನಿಯಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಅದು ನಮ್ಮ ಬೋನ್ ಮ್ಯಾರೋನ ಸ್ಟಿಮ್ಯುಲೇಟ್ ಮಾಡಿ ಹಿಮೋಗ್ಲೋಬಿನ್ ಉತ್ಪತ್ತಿ ಮಾಡ್ತದೆ. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟು ಈ ಆಸನ. ಅರ್ಥ ಆಯಿತಾ? ಈಗ ಈ ಕಡೆ ಕೂಡ ಸೇಮ್ ಮಾಡಬೇಕು. ಮೊದಲು ಬ್ಯಾಲೆನ್ಸ್ ಬರಲಿಲ್ಲ ನಿಮಗೆ ಅಂದರೆ ಬ್ಯಾಲೆನ್ಸ್ ಮಾಡ್ಕೋಬೇಕು. ಈ ಇನಲೇಷನ್ ಮತ್ತು ಎಕ್ಸಲೇಷನ್ ಫೋರ್ಸ್ಫುಲ್ ಆಗಿರಬೇಕು. ಹೆಚ್ಚು ಫೋರ್ಸ್ಫುಲ್ ಆಗಿದ್ರೆ ಏನಾಗ್ತದೆ, ಅದರದ್ದು ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗ್ತದೆ. ನೀವು ಹೆಚ್ಚು ಎಕ್ಸಲೇಷನ್ ಫೋರ್ಸ್ಫುಲ್ ಆಗಿ ಮಾಡ್ತಾ ಮಾಡ್ತಾ ಹೋದಂಗೆ ಲಂಗ್ಸ್ ಕ್ಲೀನ್ ಆಗುತ್ತೆ. ಯಾವಾಗ ಲಂಗ್ಸ್ ಕ್ಲೀನ್ ಆಗುತ್ತೆ, ಅಲ್ಲಿ ಲಂಗ್ಸ್ ಒಳ್ಳೆ ಆಕ್ಸಿಜನಿಂದ ಫಿಲ್ ಆಗುತ್ತೆ. ಇಲ್ಲಾಂದರೆ ಲಂಗ್ಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ತುಂಬಿಕೊಂಡಿದ್ರೆ ನೀವು ಲಂಗ್ಸಲ್ಲಿ ಆಕ್ಸಿಜನ್ ಹೆಂಗೆ ತುಂಬಿಸ್ಲಿಕ್ಕೆ ಆಗ್ತದೆ. ಅದಕ್ಕೆ ಮೊದಲು ಏನು ಮಾಡಬೇಕು, ಲಂಗ್ಸನ್ನು ಖಾಲಿ ಮಾಡ್ಕೋಬೇಕು. ಹೀಗೆ ಜೋರಾಗಿ ಹೀಗೆ ಮಾಡಬೇಕು. ಹೀಗೆ ಒಂದು 10 ಸರಿ ಮಾಡಿದ್ಮೇಲೆ ಏನಾಗ್ತದೆ, ನಿಮ್ಮ ಇಡೀ ಕಟಿ ಪ್ರದೇಶ ಏನಾಗ್ತದೆ, ಫ್ಲೆಕ್ಸಿಬಲ್ ಆಗ್ತಾ ಹೋಗುತ್ತೆ. ಯಾವಾಗ ಕಟಿ ಪ್ರದೇಶ ಫ್ಲೆಕ್ಸಿಬಲ್ ಆಗ್ತಾ ಹೋಗುತ್ತೆ ಅವಾಗ ಏನು ಮಾಡೋದು, ನಿಧಾನವಾಗಿ ಮೊದಲು ನಿಮ್ಮ ಈ ಒಂದು ಬಲಗೈಯನ್ನು ನೆಲಕ್ಕೆ ಸ್ಪರ್ಶ ಮಾಡೋದು, ಎಡಗೈಯನ್ನು ಬಲಗಾಲು ಹೊರಗಡೆ ತೆಗೆದುಕೊಂಡ್ಬರಬೇಕು. ದೀರ್ಘ ಉಸಿರಾಡಬೇಕು. ಕೈಯ ಬೆರಳನ್ನು ನೋಡಬೇಕು.
वापस कम ऑन ಇದು ನಿಮ್ಮ ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಫ್ಯಾಟನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಜಾಸ್ತಿ ಫ್ಯಾಟ್ ಆಗೋದು ಕೂಡ ನಮ್ಮ ಹಿಮೋಗ್ಲೋಬಿನ್ಗೆ ಒಂದು ಕಾರಣ ಆಗ್ತದೆ. ಹಿಮೋಗ್ಲೋಬಿನ್ ಕೊರತೆ ಆಗಲಿಕ್ಕೆ ಈ ಫ್ಯಾಟ್ ಸೆಲ್ಗಳು ಕೂಡ ಕಾರಣ. ಯಾವಾಗ ಫ್ಯಾಟ್ ಸೆಲ್ಗಳು ಜಾಸ್ತಿ ಆಗ್ತವೆ ಶರೀರದಲ್ಲಿ, ಆವಾಗ ಆಕ್ಸಿಜನ್ ಲೆವೆಲ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಾಡಿಲಿ ಆಕ್ಸಿಜನ್ ಸರಿಯಾಗಿ ಸರ್ಕ್ಯುಲೇಟ್ ಆಗಲ್ಲ ಫ್ಯಾಟ್ ಜಾಸ್ತಿ ಇದ್ದಾಗ. ಆವಾಗ ಏನಾಗುತ್ತೆ ನಿಮಗೆ ಕಿಡ್ನಿ ಸಮಸ್ಯೆ ಮತ್ತು ಅದರ ಜೊತೆಗೆ ಅನೇಮಿಕ್ ಪ್ರಾಬ್ಲಮ್, ರಕ್ತದ ಕೊರತೆ ಬಂದೇ ಬರ್ತದೆ. ಅರ್ಥ ಆಯ್ತಾ? ಅದಕ್ಕೆ ನಾವೇನು ಮಾಡಬೇಕು, ಶರೀರದಲ್ಲಿ ಫ್ಯಾಟ್ ಇಲ್ಲದಿರೋ ಥರ ನೋಡ್ಕೋಬೇಕು. ಅದಕ್ಕೆ ಜಾಸ್ತಿ ಫ್ಯಾಟ್ ಕ್ರಿಯೇಟ್ ಆಗೋದು ಇಲ್ಲೇನೆ. ಇದೇನಂತಂದರೆ ಬೇಗ ಬಂದುಬಿಡ್ತದೆ ಹೊಟ್ಟೆ ಮುಂದೆ, ಮತ್ತು ಇಲ್ಲೂ ಕೂಡ ಜಾಸ್ತಿ. ಎಲ್ಲಿ ಜಾಸ್ತಿ ಫ್ಯಾಟ್ ಕ್ರಿಯೇಟ್ ಆಗಿಲ್ಲ ಅಂದರೆ ಇಷ್ಟು ತಪ್ಪ ಹೊಟ್ಟೆ, ಅದಕ್ಕೆ ಕೈಕಾಲು ಸಣ್ಣ, ಹೊಟ್ಟೆ ಡುಮ್ಮ ಅಂತ ಹೇಳ್ತಾರೆ. ಹಂಗಾಗಿರ್ತಾರೆ ಕೆಲವು ಜನ. ಅದಕ್ಕೆ ನಾವು ಇದನ್ನು ಸರಿಯಾಗಿ ಮಾಡ್ಕೋಬೇಕು. ಇದರಲ್ಲಿ ಇನ್ನೊಂದು ವೇರಿಯೇಷನ್ ಇದೆ. ಹೇಗೆ ಮಾಡೋದು? ನಿಧಾನವಾಗಿ ನಿಮ್ಮ ಕೈಯನ್ನು ಈ ರೀತಿ ಇಟ್ಕೊಳ್ಳೋದು, ಸ್ಲೋಲಿ ಸ್ವಲ್ಪ ವಾರ್ಮ್ ಅಪ್ ಮಾಡಬೇಕು ಇದಕ್ಕೂ ಕೂಡ. ಮಾಡಿದ್ಮೇಲೆ ನಿಧಾನವಾಗಿ ನಿಮ್ಮ ಬಲ ಮೊಣಕೈಯನ್ನು ಎಡ ಮೊಣಕಾಲಿನ ಹೊರಗಡೆ ತೆಗೆದುಕೊಂಡು ಬರಬೇಕು. ಈಗ ನಮಸ್ಕಾರ ಮುದ್ರೆಯನ್ನು ಮಾಡ್ಕೋಬೇಕು. ಅದು ಹೇಗೆ ಮಾಡ್ಕೊಳ್ಳೋದಂದರೆ, ನಿಧಾನವಾಗಿ ಈ ರೀತಿಯಾಗಿ ನಮಸ್ಕಾರ ಮುದ್ರೆಯನ್ನು ಮಾಡ್ಕೋಬೇಕು. ನೋಡಿ ಹೇಗೆ ಮಾಡೋದಂತ. ಪಾರ್ಶ್ವ ನಮನಾಸನ ಈಗ ಹಚ್ಚಿದ್ರೆ ಪಾರ್ಶ್ವ ಕೂರ್ನಾಸನ, ಇದೇ ಕೈ ಮೇಲೆ ಇದ್ದರೆ ಪಾರ್ಶ್ವ ನಮನಾಸನ. ಹಿಂದ್ಗಡೆ ಕಾಲು ನೇರವಾಗಿರ್ಬೇಕು. ವಾಪಸ್ ಬನ್ನಿ. ಇದೇ ರೀತಿ ಅಪೋಸಿಟ್ ಸೈಡ್ ಕೂಡ ಸೇಮ್ ಮಾಡಬೇಕು. ಅದಾದಮೇಲೆ ನಮಗೆ ಸೊಂಟವನ್ನು ಇರ್ತಿ ತಿರುಗಿಸ್ಬೇಕು. ಕತ್ ಮೇಲಿರಬೇಕು. ದೃಷ್ಟಿ ಮೇಲೆ ವಾಪಸ್. ಹೀಗೆ ಈ ಆಸನಗಳು ನಮ್ಮ ರಕ್ತ ಉತ್ಪತ್ತಿಗೆ ಬಹಳ ಅತಿ ಅದ್ಭುತವಾಗಿರತಕ್ಕಂಥ ಲಾಭವನ್ನು ಕೊಡ್ತವೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಹೀಗೆ ನಮ್ಮ ಶರೀರದಲ್ಲಿ ಈ ಕಿಡ್ನಿಯ ಫಂಕ್ಷನ್ಸು, ಲಂಗ್ಸ್ ಫಂಕ್ಷನ್ಸು, ನಮ್ಮ ಲಿವರ್ ಫಂಕ್ಷನ್ ಕೂಡ ಹಿಮೋಗ್ಲೋಬಿನ್ಗೆ ಭಾಳ ಮುಖ್ಯ. ಯಾವ್ಯಾವ ಫಂಕ್ಷನ್ನು ಹಿಮೋಗ್ಲೋಬಿನ್ಗೆ ಭಾಳ ಮುಖ್ಯ ಅಂತ ಮೊದಲು ತಿಳ್ಕೋಬೇಕು. ಅವು ಸ್ವಸ್ಥವಾಗಿದ್ದರೆ ಮಾತ್ರ ಹಿಮೋಗ್ಲೋಬಿನ್ ನಮಗೆ ಸರಿಯಾಗಿ ಸಿಗ್ತದೆ, ಹಿಮೋಗ್ಲೋಬಿನ್ ಸರಿಯಾಗಿ ಉತ್ಪತ್ತಿಯಾಗುತ್ತೆ. ಹಿಮೋಗ್ಲೋಬಿನ್ ಉತ್ಪತ್ತಿ ಮಾಡತಕ್ಕಂಥ ಮುಖ್ಯವಾಗಿರತಕ್ಕಂಥ ಅಂಶಗಳು ಮತ್ತು ಅಂಗಗಳು ಯಾವಂತ ನಾವು ತಿಳ್ಕೊಂಡಿರಬೇಕು. ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಸಹಾಯಕಾರಿಯಾಗಿರ್ತಕ್ಕಂಥ ಅಂಗಗಳು ಯಾವಂತ ಮೊದಲು ತಿಳ್ಕೊಂಡಿರಬೇಕು. ಒಂದು, ನಮ್ಮ ಲಿವರ್ ಚೆನ್ನಾಗಿರಬೇಕು, ಸರಿಯಾಗಿ ರಕ್ತ ಇರಬೇಕಂದರೆ. ಎರಡನೇದು ನಮ್ಮ ಕಿಡ್ನಿ ಚೆನ್ನಾಗಿರಬೇಕು. ಮೂರನೇದು ನಮ್ಮ ಲಂಗ್ಸ್ ಚೆನ್ನಾಗಿರಬೇಕು. ನಾಲ್ಕನೇದು ನಮ್ಮ ಇಂಟ್ರೆಸ್ಟೈನ್ಗಳು ಚೆನ್ನಾಗಿರಬೇಕು. ಹಿಮೋಗ್ಲೋಬಿನ್ ಉತ್ಪತ್ತಿಗೆ ಭಾಳ ಇಂಪಾರ್ಟೆಂಟು. ಅದಾದ ಮೇಲೆ ನಮ್ಮ ಬೋನ್ ಮ್ಯಾರು ಸರಿಯಾಗಿರಬೇಕು. ಇವಿಷ್ಟು ಸರಿಯಾಗಿದ್ದರೆ ಐದು ಅಂಶಗಳು. ಮೊದಲನೇದು ನಮ್ಮ ಲಿವರ್, ಎರಡನೇದು ನಮ್ಮ ಕಿಡ್ನಿ, ಮೂರನೇದಾಗಿ ನಮ್ಮ
ಈ ಒಂದು ಬೋನ್ ಮ್ಯಾರೋ ಅರ್ಥ ಆಯ್ತಾ. ನಾಲ್ಕನೇದಾಗಿ ಲಂಗ್ಸ್, ಐದನೇದಾಗಿ ನಮ್ಮ ಈ ಒಂದು ಇಂಟ್ರೆಸ್ಟೈನ್ಗಳು. ಈ ಐದು ಭಾಗಗಳು, ಐದು ವಿಭಾಗಗಳು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ನಿಮಗೆ ಹಿಮೋಗ್ಲೋಬಿನ್ ಸರಿಯಾದ ರೀತಿಯಲ್ಲಿ ಉತ್ಪತ್ತಿ ಆಗುತ್ತೆ. ಇದರಲ್ಲಿ ಒಂದು ಕೊರತೆ ಇದ್ದರೂ ಕೂಡ ಹೇರ್ ಫೇರ್ ಆಗ್ತದೆ, ಅದು ಪರ್ಮನೆಂಟ್ ಆಗಲ್ಲ. ಅರ್ಥ ಆಯ್ತಾ. ಅದಕ್ಕೆ ಇವೆಲ್ಲವನ್ನು ಸ್ವಸ್ಥವಾಗಿಟ್ಕೊಳ್ಳೋದು ಭಾಳ ಮುಖ್ಯ. ಅದರ ಜೊತೆಗೆ ಇವೆಲ್ಲ ಸ್ವಸ್ಥವಾಗಿದ್ದಾಗ ಒಂದಿಷ್ಟು ನಾವೇನು ಮಾಡಬೇಕು, ಸಪೋರ್ಟಿಂಗ್ ಆಗಿರ್ತಕ್ಕಂಥ ಒಂದಿಷ್ಟು ನೈಸರ್ಗಿಕವಾಗಿರ್ತಕ್ಕಂಥ ಆಹಾರವನ್ನು ನಾವು ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಬಳಸ್ಬೋದು. ನ್ಯಾಚುರಲ್ ರೆಮಿಡಿ ಫಾರ್ ದ ಹಿಮೋಗ್ಲೋಬಿನ್ ಅದು ಯಾವುದು? ಅದು 100 ಗ್ರಾಮ್ ಕ್ಯಾರೆಟ್, 100 ಗ್ರಾಮ್ ಬೀಟ್ರೂಟು, ಅದ್ರ ಜೊತೆಗೆ ಒಂದು 20 ml ಜೇನು, 20 ml ಜೇನು, 1 ಬೆಟ್ಟದ ನೆಲ್ಲಿಕಾಯಿ, ಇವೆಲ್ಲವನ್ನು ಸೇರಿಸಿ ಮಿಕ್ಸಿಗೆ ಹೊಡೆದು ಚೆನ್ನಾಗಿ ಜ್ಯೂಸ್ ಮಾಡಿ ಬೆಳಗ್ಗೆದ್ದು ಪ್ರತಿನಿತ್ಯವೂ ಇದನ್ನು ಸ್ವೀಕಾರ ಮಾಡೋದ್ರಿಂದ ನಿಮ್ಮ ಹಿಮೋಗ್ಲೋಬಿನ್ 3 ತಿಂಗಳಿಗೆ ಜಾಸ್ತಿ ಆಗುತ್ತೆ. ಭಾಳ ಇಂಪಾರ್ಟೆಂಟ್ ಇದು. ಅರ್ಥ ಆಯ್ತಾ. ಇದು ಏನು, 100 ಗ್ರಾಮ್ ಕ್ಯಾರೆಟು, 100 ಗ್ರಾಮ್ ಬೀಟ್ರೂಟು, ಮತ್ತು 1-2 ಚಮಚದಿಂದ 3 ಚಮಚ ಜೇನು. ಅರ್ಥ ಆಯ್ತಾ. ಬೀಟ್ರೂಟು, ಕ್ಯಾರೆಟು, ಜೇನು, ಅದ್ರ ಜೊತೆಗೆ ಏನು ಹಾಕ್ಬೇಕು, ಮತ್ತು ನಾವು 1 ಬೆಟ್ಟದ ನೆಲ್ಲಿಕಾಯಿ. ಇಷ್ಟೆಲ್ಲ ಐಟಮ್ಗಳನ್ನ ಚೆನ್ನಾಗಿ ಮಿಕ್ಸಿ ಹೊಡೆದು ಸರಿಯಾಗಿ 3 ತಿಂಗಳು ಕುಡಿದ್ರೆ ನಿಮ್ಮ ಜೀವನದಲ್ಲಿ ಮತ್ತೆ ರಕ್ತದ ಒತ್ತಡ, ರಕ್ತದ ಕೊರತೆ ಬರೋಕ್ಕೆ ಸಾಧ್ಯವೇ ಇಲ್ಲ, ಅನೇಮಿಕ್ ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಇಂಪಾರ್ಟೆಂಟ್ ಮದ್ದಾಗಿರ್ತಕ್ಕಂಥ ಈ ಒಂದು ಜ್ಯೂಸು ನಿಮ್ಮ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಆದರೆ ನೀವಿಷ್ಟೆಲ್ಲ ಕ್ಲೀನಾಗಿ ಇಟ್ಕೊಂಡು ಇದನ್ನು ಕುಡಿದ್ರೆ ಮಾತ್ರ, ಅಕಸ್ಮಾತ್ ಅದೇನು ಲಿವರ್ ತೊಂದರೆ ಇತ್ತು, ನಿಮ್ಮ ಲಂಗ್ಸಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ನಿಮ್ಮ ಕಿಡ್ನಿಲಿ ಏನೋ ಆಗ್ತಾ ಇತ್ತು, ಇಷ್ಟೆಲ್ಲ ಕುಡಿದ್ರೂ ಕೂಡ ನಿಮಗೆ ತೊಂದರೆ ಸರಿ ಆಗಲಿಲ್ಲ ಅಂದರೆ ನೀವೇನು ಮಾಡಬೇಕು, ನಮ್ಮ ಒಂದು ಆಶ್ರಮಕ್ಕೆ ಸಂಪರ್ಕ ಮಾಡಿದ್ರೆ ಅಥವಾ ಅದಕ್ಕಿಂತ ಮೊದಲು ಒಂದು ಸರಿ ನೀವು ಪರೀಕ್ಷೆ ಮಾಡ್ಕೋಬೇಕು. ನಿಮ್ಮ ನಾಡಿ ಪರೀಕ್ಷೆಯನ್ನು ಮಾಡಿದ್ರೆ ನಿಮ್ಗೆ ಯಾವ ಕಾಯಿಲೆ ಇದೆ, ಎಷ್ಟು ದಿವಸದಿಂದ ಇದೆ ಅಂತ ನಾವೇ ಹೇಳ್ತೇವೆ ನಿಮಗೆ. ಯಾವ ಕಾಯಿಲೆ ಬಂದಿದೆ, ಈ ಕಾಯಿಲೆ ಬರಲಿಕ್ಕೆ ಮೂಲ ಕಾರಣ ಏನು ಅಂತಕ್ಕಂಥದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವೇ ಕೊಡ್ತೇವೆ ನಿಮಗೆ. ಅರ್ಥ ಆಯ್ತಾ. ನಿಮ್ಮನ್ನು ಕೇಳಲ್ಲ ಡಾಕ್ಟ್ರ್, ಏನು ಮಾಡ್ತಾರೆ, ನಿಮ್ಮ ಸ್ಕ್ಯಾನಿಂಗ್ ಮಾಡ್ತಾರೆ, ಎಕ್ಸ್ರೇ ಮಾಡ್ತಾರೆ, ನಿಮ್ಮ ಬ್ಲಡ್ ರಿಪೋರ್ಟ್ ನೋಡ್ತಾರೆ, ನಾವೇನು ನೋಡಲ್ಲ. ನಿಮ್ಮ ಕೈ ಹಿಡಿದ್ರೆ ನಿಮ್ಮ ಹಣೆ ಬರನೇ ಹೇಳಿಬಿಡ್ತೀನಿ ನಿಮ್ಗೆ ಏನಾಗಿದೆ, ಎಷ್ಟು ದಿವಸದಿಂದ ಈ ಕಾಯಿಲೆ ಇದೆ, ಅದೆಲ್ಲವೂ ನೀವೇನು ಊಟ ಮಾಡಿದ್ರೆ ಅದು ಕೂಡ ಹೇಳ್ಬೋದು. ಅಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಇದು ನಾಡಿ ವಿಜ್ಞಾನ ಇದು. ಅರ್ಥ ಆಯ್ತಾ. ಅದಕ್ಕೆ ನಾವೆಲ್ಲವನ್ನು ಪರ್ಫೆಕ್ಟಾಗಿ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ರೆಮಿಡಿಗಳನ್ನು ಬಳಸೋದ್ರಿಂದ, ನೈಸರ್ಗಿಕವಾಗಿರ್ತಕ್ಕಂಥ ಆಹಾರದ ಮೂಲಕ ನಾವು ಸರಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ. ಹಾಗಾಗಿ ಇವೆಲ್ಲವಕ್ಕೂ ಬಹು ಉಪಯೋಗವಾಗಿರ್ತಕ್ಕಂಥ ಆಸನಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ನೋಡೀಗ ಈ ಆಸನ ಮಾಡೋದ್ರಿಂದ ಏನಾಗ್ತದೆ, ಪ್ರಸಾರಿತ ಪಾದೋತ್ತನ ಆಸನ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಕಿಡ್ನಿಗಳು ಸ್ವಸ್ಥವಾಗಿರ್ತವೆ, ಬಹಳ ಸ್ವಸ್ಥವಾಗಿರ್ತವೆ. ಕಿಡ್ನಿಗಳಿಗೆ ತುಂಬ ಇಂಪಾರ್ಟೆಂಟ್ ಆಸನ. ಅದರ ಜೊತೆಗೆ ಲಿವರ್ ಕೂಡ ಚೆನ್ನಾಗಿರ್ತದೆ ಆಸನ ಮಾಡೋದ್ರಿಂದ. ಅದರ ಜೊತೆಗೆ ಲಂಗ್ಸ್ ಕೂಡ ಚೆನ್ನಾಗಿರ್ತದೆ, ಬ್ರೈನ್ ಕೂಡ ಚೆನ್ನಾಗಿರ್ತದೆ. ಈ ಆಸನವನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ಸರಿಯಾಗಿ ನೋಡ್ಕೊಳ್ಳಿ. ಹೇಗೆ ಮಾಡೋದು, 2 ಕೈಗಳನ್ನ ಅಗಲ ಮಾಡ್ಕೋಬೇಕು. ಈ ಆಸನ ಮಾಡಲಿಕ್ಕೆ ಕೂಡ ನಾವೇನು ಮಾಡಬೇಕು, ಪ್ರಿಪ್ರೇಷನ್ ಮಾಡ್ಕೋಬೇಕು. ಅದು ಹೆಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಂದ್ರೆ 2 ಕೈ ಮೇಲೆತ್ತಬೇಕು, ಹೀಗೆ ಮೂಮೆಂಟ್ ಮಾಡ್ತಾ ಹೋಗ್ಬೇಕು. ಹೀಗೆ ಹೀಗೆ ಮಾಡ್ತಾ ಹೋದಂಗೆ ನಮ್ಮ ಬ್ಯಾಕ್ ಮತ್ತು ನಮ್ಮ ಥಾಯ್ಸ್ಗಳೇನಾಗ್ತವೆ, ಸ್ಟಿಮ್ಯುಲೇಟ್ ಆಗ್ತಾ ಹೋಗ್ತವೆ. ಮತ್ತು ನಮ್ಮ ಬ್ಯಾಕ್ ಮತ್ತು ನಮ್ಮ ಥಾಯ್ಸ್ಗಳೇನಾಗ್ತವೆ, ಎನರ್ಜೆಟಿಕ್ ಆಗ್ತಾ ಹೋಗ್ತವೆ, ಫ್ಲೆಕ್ಸಿಬಲ್ ಆಗ್ತಾ ಹೋಗ್ತವೆ. ಆ ಫ್ಲೆಕ್ಸಿಬಲ್ ಆದಾಗ ಮಾತ್ರ ನಾವು ಪ್ರಸಾರಿತ ಪಾದೋತ್ತನಾಸನ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ನಾವು ಕನಿಷ್ಠ ಪಕ್ಷ 1-5 ನಿಮಿಷದವರೆಗೂ ಈ ವಾರ್ಮಪ್ಪನ್ನು ಮಾಡಬೇಕು. ಅಂದಾಗ ಮಾತ್ರ ನಾವು ಪ್ರಸಾರಿತ ಪಾದೋತ್ತನಾಸನವನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾವು ಈ ರೀತಿಯಾಗಿ
ಹೀಗೆ ಮಾಡ್ತಾ ಹೋದಾಗೆ ನಮ್ಮ ನೆಲಕ್ಕೆ ತಲೆ ಏನಾಗುತ್ತೆ ಹತ್ತಿರ ಆಗ್ತಾ ಹೋಗುತ್ತೆ. ನೆಲಕ್ಕೆ ಯಾವಾಗ ತಲೆ ಹತ್ತಿರ ಆಗ್ತಾ ಹೋಗುತ್ತೆ ಅವಾಗ ನಾವು ಈಸಿಯಾಗಿ ಈ ಆಸನವನ್ನು ಮಾಡ್ಬೋದು. ಹೀಗೆ ವಾಪಸ್ ಬನ್ನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇನು ಮಾಡಬೇಕು, ನೀವು ನಿಧಾನವಾಗಿ ಈ ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು. ಮುಖ್ಯವಾಗಿ ನೀವೇನು ಮಾಡಿರ್ಬೇಕಂದ್ರೆ ನಿಮ್ಮ ಕೈಗಳನ್ನು ಜಾಸ್ತಿ ಹಿಂದೆ ತೆಗೆದುಕೊಂಡು ಹೋಗಿರ್ಬೇಕು. ಅರ್ಥ ಆಯ್ತಾ? ಅಂದರೆ ಪೂರ್ತಿಯಾಗಿ ನಿಮ್ಮ ತಲೆ ಒಳಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ನಿಮ್ಮ ಕೈಗಳು ಪೂರ್ತಿಯಾಗಿ ಹಿಂದೆ ಈ ರೀತಿ ಚಾಚಿಕೊಂಡಿರ್ಬೇಕು. ಈ ರೀತಿ ಕೈ ಇಟ್ಕೊಂಡು ಯಾಸನ ಮಾಡ್ಬೋದು. ಪ್ರಸಾರಿತ ಪಾದೋತ್ಥಾನಾಸನ ಅಂತ ಕರೀತಾರೆ. ಈ ರೀತಿ ಟಚ್ ಮಾಡಿದ್ರೆ ಪ್ರಸಾರಿತ ಪಾದಾಂಗುಷ್ಠಾಸನ ಅಂತ ಕರೀತಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇಹವನ್ನು ನಿಮ್ಮ ಎರಡು ತೊಡೆಯ ಒಳಗಡೆ ಮಧ್ಯಭಾಗದಲ್ಲಿ ಒಳಗಡೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಮೊದಲು ಸಾಧ್ಯ ಆಗಿಲ್ಲ ಅಂದರೆ ಜಸ್ಟ್ ಇಲ್ಲಿ ಇಟ್ಕೊಳ್ಳೋದು, ಆಮೇಲೆ ಇದನ್ನು ಒಳಗೆ ತರೋದು, ಆಮೇಲೆ ಇದನ್ನು ಒಳಗೆ ತರೋದು, ಆಮೇಲೆ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಳಗೆ ತರಲಿಕ್ಕೆ ಪ್ರಯತ್ನ ಮಾಡೋದು. ಹೀಗೆ ಮೊದಲು ಸ್ಟಾರ್ಟಿಂಗಲ್ಲಿ ನಿಮಗೇನಾಗಲ್ಲ, ಪೂರ್ತಿಯಾಗಿ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಅವಾಗ ಏನು ಮಾಡೋದು, ಜಸ್ಟ್ ಇಷ್ಟೇ ಹಿಂದೆ ಟಚ್ ಮಾಡೋದು. ಹೀಗೆ ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹೀಗೆ ಒಳಗೆ ತರೋದು. ಹೀಗೆ ಒಳಗೆ ಈಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳಗಡೆ ತಂದ್ಕೋ. ವಾಪಸ್ ಆಸನದಲ್ಲಿ ಕೊನೆ ಸ್ಥಿತಿ ಇಲ್ಲ. ನಾವೇನು ಮಾಡಬೇಕು, ಕನಿಷ್ಠ ಪಕ್ಷ ಒಂದು 5 ಸೆಕೆಂಡ್ ಆದರೆ ಹೋಲ್ಡ್ ಮಾಡಬೇಕು. ಈಗ ಲಾಸ್ಟ್ ಸ್ಟೇಜಲ್ಲಿ ಇರ್ತೀವಲ್ಲ, ಇಲ್ಲಿ 5 ಸೆಕೆಂಡ್ ಹೋಲ್ಡ್ ಮಾಡೋದು. 1, 2, 3, 4, 5 ವಾಪಸ್. ಈ ರೀತಿ ಟಚ್ ಮಾಡಬೇಕು. ಮೊಣಕಾಲು ಬೆಂಡ್ ಆಗಿರ್ಬಾರ್ದು, ಮೊಣಕಾಲು ನೇರವಾಗಿರ್ಬೇಕು. ಹೀಗೆ ಈ ಎಲ್ಲ ಆಸನಗಳು ನಮ್ಮ ರಕ್ತಹೀನತೆಯ ನಿವಾರಣೆಗೆ ಬಹಳ ಸಹಾಯ ಮಾಡ್ತವೆ. ಹೀಗೆ ಇನ್ನೂ ಹಲವಾರು ಈ ರಕ್ತಹೀನತೆಯ ಸಮಸ್ಯೆಗಾಗಿ ಪರಿಹಾರ ಸೂತ್ರಗಳು ಇದ್ದಾವೆ. ಆ ಪರಿಹಾರ ಸೂತ್ರಗಳನ್ನು ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಇನ್ನು ಉಳಿದಿರ್ತಕ್ಕಂಥದ್ದನ್ನು ನಾವು ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸರ್ವರಿಗೂ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, No. 13, 6 ಮುಖ್ಯರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ
vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.